ಶಾಲಾ ಶಿಕ್ಷಕ ಲಾಕ್ಡೌನ್ ಸಮಯದಲ್ಲಿ ಶಾಲಾ ಆವರಣದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಸಸಿಗಳನ್ನು ಬೆಳೆಸಿದ್ದಾರೆ ಹೌದು ಶಾಲೆಯ ಶಿಕ್ಷಕ ಅಂದ್ರೆ ಕೇವಲ ಶಾಲೆಗೆ ಹೋಗಿ ಪಾಠವನ್ನು ಮಾಡುವುದು ಅಷ್ಟೇ ರಜೆ ಸಿಕ್ಕಾಗ ಕುಟುಂಬದವರೊಂದಿಗೆ ಟ್ರಿಪ್ ಮಾಡುವುದು ಅಷ್ಟೇ ಅಂತ ಈ ಕಾಲದಲ್ಲಿ ಇರಬೇಕಾದ್ರೆ ರಾಯಚೂರಿನಲ್ಲಿ ಒಬ್ಬ ಶಿಕ್ಷಕ ಮಾತ್ರ ಲಾಕ್ಡೌನ್ ಸಮಯದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳದೆ ಶಾಲೆಯ ಆವರಣದಲ್ಲಿ ಸ್ವಂತ ಖರ್ಚಿನಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಸಸಿಗಳನ್ನ ಬೆಳೆಸಿ ಪರಿಸರ ಪ್ರೇಮಿಗೆ ಸಾಕ್ಷಿಯಾಗಿದ್ದಾರೆ ನಮಸ್ಕಾರಗಳು ನನ್ನ ಹೆಸರು ಬಸವರಾಜ್ ಜಾಡಾರ್ ಅಂತ ಹೇಳಿ ಶಿಕ್ಷಕರು ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಈಜೆ ನಾವು ಎರಡು ಸಾವಿರದ ಎಂಟರಲ್ಲಿ ಈ ಶಾಲೆಗೆ ಶಿಕ್ಷಕರಾಗಿ ಅಪಾಯಿಂಟ್ ಆದ್ವಿ ಅಲ್ಲಿಂದ ಕೂಡ ಶಿಕ್ಷಣದ ಜೊತೆ ಜೊತೆಗೆ ಪರಿಸರವನ್ನು ಬೆಳೆಸಬೇಕು ಅಂತಕ್ಕಂಥದ್ದು ನಮಗೆ ಬಹಳಷ್ಟು ಆಶಯ ಹಾಗಾಗಿ ಕೂಡ ನಮ್ಮ ಹಳೆಯ ಶಾಲೆ ಇತ್ತು ಆ ಹಳೆಯ ಶಾಲೆಯಲ್ಲಿ ಕನಿಷ್ಠ ಸರಿಸುಮಾರು ಒಂದು ನೂರರಿಂದ ನೂರ ಐವತ್ತು ಗಿಡಗಳನ್ನು ಬೆಳೆದ್ವಿ ಜೊತೆಗೆ ಅವಾಗ ಅರಣ್ಯ ಇಲಾಖೆಯಿಂದ ನಾವು ಗಿಡಗಳನ್ನು ತಗೊಂಡು ಬರ್ತಿದ್ವಿ ತಂದಿರತಕ್ಕಂಥ ಗಿಡಗಳನ್ನ ರಾಷ್ಟ್ರೀಯ ಕಾರ್ಯಕ್ರಮಗಳು ಇದ್ದಾಗ ಮಾಡ್ತಿದ್ವಿ ಅಂದ್ರೆ ಮಕ್ಕಳ ಕೈಗೆ ಒಂದೊಂದು ಗಿಡಗಳನ್ನ ಕೊಟ್ಟು ಗ್ರಾಮದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಗಿಡಗಳನ್ನು ಹಸ್ತಾ 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 ಬರ್ತಿದ್ವಿ ಹಾಗಾಗಿ ನಮ್ಮ ಮುಳ್ಳೂರು ಈಜೆ ಗ್ರಾಮ ಹೇಗಾಗಿದೆ ಅಂತಂದ್ರೆ ಒಂದು ವನದ ರೀತಿ ಕಾಣ್ತಾ ಇದೆ ಜೊತೆಗೆ ಮೊನ್ನೆ ನಮ್ಮ ಮುಖ್ಯ ಗುರುಗಳ ಆದಿಯಾಗಿ ಎಲ್ಲಾ ಶಿಕ್ಷಕರ ಜೊತೆಗೂಡಿ ನಮ್ಮ ಗ್ರಾಮದಲ್ಲಿ ಸರಿಸುಮಾರು ಒಂದು ಎರಡ್ನೂರಿಂದ ಮುನ್ನೂರು ಗಿಡಗಳನ್ನು ಹಚ್ಚಿದೆ ಜೊತೆಗೆ ರುದ್ರಭೂಮಿಯಲ್ಲಿ ಸಮೇತ ನಮ್ಮ ಮುಳ್ಳೂರು ಈಜೆ ಗ್ರಾಮದ ರುದ್ರಭೂಮಿಯಲ್ಲಿ ಸಮೇತ ನೂರ ಐವತ್ತು ಗಿಡಗಳನ್ನ ನಮ್ಮ ಗುರುಗಳ ಸಮಕ್ಷಮದಲ್ಲಿ ಹಚ್ಚಿದ್ದೀವಿ ಹಾಗಾಗಿ ನಮ್ಮ ಗ್ರಾಮ ಹಸಿರು ಗ್ರಾಮ ಆಗಿದೆ ಹಾಗಾಗಿ ಈ ಒಂದು ಹಸಿರು ಗ್ರಾಮಕ್ಕೆ ಮತ್ತು ನಮ್ಮ ಶಾಲೆಗೆ ಎರಡು ಸಾವಿರದ ಪರಿಸರ ಮಿತ್ರ ಪ್ರಶಸ್ತಿ ಬಂತು ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಮತ್ತು ಹದಿನಾರರಲ್ಲೂ ಕೂಡ ಪರಿಸರ ಮಿತ್ರ ಪ್ರಶಸ್ತಿಯನ್ನು ನಮ್ಮ ರಾಯಚೂರಿಂದ ನಮ್ಮ ಶಾಲೆ ಪಡ್ಕೊಂಡಿದೆ ಹಾಗಾಗಿ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಬಂದ್ಬಿಡ್ತು ನಮ್ಮ ಸ್ನೇಹಿತರ ಜೊತೆಗೂಡಿ ವಿವಿಧ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಬಂದ್ವಿ ಅಂದರೆ ಸ್ನೇಹಿತರ ಬಳಗದಿಂದ ಶಾಲೆ ಶಾಲೆಗಳಿಗೆ ಹೋಗಿ ಪಠ್ಯ ನೋಟ್ ಪುಸ್ತಕಗಳನ್ನು ಕೊಡೋದು ಊಟದ ತಟ್ಟೆಗಳನ್ನು ಕೊಡೋದು ಹಾಲಿನ ಗ್ಲಾಸ್ಗಳನ್ನು ಕೊಡೋದು ಈ ತರ ಒಳ್ಳೆಯ ಸಮಾನ ಮನಸ್ಕರ ಸೇರ್ಕೊಂಡು ಶಾಲೆ ಶಾಲೆಗೆ ಹೋಗಿ ಕೆಲಸ ಮಾಡ್ತಾ ಇದ್ವಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮುಳ್ಳೂರಿನ ಶಾಲೆಯಲ್ಲಿ ಶಿಕ್ಷಕರಾದ ಬಸವರಾಜ್ ಐವತ್ತು ಸಾವಿರ ಸ್ವಂತ ಹಣದಿಂದ ಹತ್ತು ಸಾವಿರ ಸಸಿಗಳನ್ನು ಬೆಳೆಸಿದ ನರ್ಸರಿಗೆ ಶ್ರೀ ಮಲ್ಲಿಕಾರ್ಜುನ ನರ್ಸರಿ ಎಂದು ಹೆಸರಿಡಲಾಗಿದ್ದು ಇಲ್ಲಿ ಸುಗ್ಗೆ ಬದಾಮಿ ಹಲಸು ಸೀತಾಫಲ ಒಂಗೆ ಮರ ಬಂಗಾಳಿ ಸಸಿ ಪೇರಲ ಹಾಗೂ ಹಲವಾರು ಹೂವಿನ ಗಿಡಗಳನ್ನ ಸಹ ಬೆಳೆಸಿದ್ದಾರೆ ಖಾಸಗಿಯಾಗಿ ಯಾರಿಗೂ ಈ ಸಸಿಗಳನ್ನ ಮಾರಾಟ ಮಾಡದೆ ಸರ್ಕಾರಿ ಶಾಲೆಗೆ ಸಸಿಗಳನ್ನು ನೀಡಲು ತೀರ್ಮಾನಿಸಿದ್ದಾರೆ ಈ ನರ್ಸರಿಗೆ ಊರಿನ ಮುಖಂಡರು ಸುತ್ತಮುತ್ತಲಿನ ಹಳ್ಳಿ ಜನ ದಿನನಿತ್ಯ ಬಂದು ನೋಡಿಕೊಂಡು ಹೋಗುತ್ತಾರೆ ಎಲ್ಲರಿಗೂ ಸಹ ಕೂಡ ಗುರು ಎಂತ ದೊಡ್ಡ ಪದದಿಂದ ಈ ಒಂದು ಜಗತ್ತು ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಈಜೆಯಿಂದ ನಾನು ಮಾತಾಡ್ತಾ ಇದ್ದೀನಿ ತಾಲೂಕು ಚಿನ್ನೂರು ಜಿಲ್ಲಾ ರಾಯಚೂರು ಅಂತ ಚಿನ್ನೂರು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇದರ ಮೊದಲನೇ ಹೆಸರು ಚಿನ್ನದ ಊರು ಅಂತ ಅದಕ್ಕೆ ಮತ್ತೆ ನಾವು ಚಿನ್ನದ ಊರನ್ನು ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಸಹ ಕೂಡ ಸುಮಾರು ನೂರು ಇನ್ನೂರು ಗಿಡಗಳನ್ನು ನಾವು ನಾಡಿಸತಕ್ಕಂತಹ ಯೋಜನೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ತಿಳಿದು ನಮ್ಮ ಶಾಲೆಯಲ್ಲಿ ನಮ್ಮ ಬಸವರಾಜ್ ಗುರೂಜಿ ಅವರು ಮತ್ತು ಮಲ್ಲಪ್ಪ ಗುರೂಜಿ ಶ್ರೀಕಾಂತ್ ಗುರೂಜಿ ಮತ್ತು ಮೂರ್ತಿ ಗುರೂಜಿ ಹೀಗೆ ನಾವೆಲ್ಲರೂ ಸಹ ಕೂಡ ಗುರೂಜಿಗಳು ಸೇರಿಕೊಂಡು ಒಂದು ಏನೋ ಮಾಡೋಣ ಅಂತೇಳಿ ಕೊರೋನಾ ಸಮಯದಲ್ಲಿ ಆ ಸಮಯದ ಸದುಪಯೋಗವನ್ನು ಮಾಡಿಕೊಳ್ಳೋದಕ್ಕಾಗಿ ಒಂದು ಸುಮಾರು ಹತ್ತು ಹದಿನೈದು ಸಾವಿರ ಗಿಡಗಳನ್ನು ನಾವು ನಾಟಿ ಮಾಡಿ ಅವುಗಳನ್ನು ಮಕ್ಕಳಂತೆ ಜೋಪಾನ ಮಾಡಿ ಪರಿಸರದ ಕೂಸು ಈ ಮನುಷ್ಯ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡು ಈ ಮರಗಳನ್ನು ಹಾಕಿದ್ದೀವಿ ಈ ಮರಗಳನ್ನು ಪ್ರತಿಯೊಂದು ಶಾಲೆಗೂ ಸಹ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸಗಳನ್ನು ಸಹ ಕೂಡ ನಾವು ಮಾಡ್ತೀವಿ ಅದಕ್ಕೆ ಎಲ್ಲಾ ನಮ್ಮ ತಾಲೂಕಿನ ಅವರು ಈ ಮರಗಳನ್ನು ತೆಗೆದುಕೊಂಡು ತಮ್ಮ ಮಕ್ಕಳಂತೆ ಅವುಗಳನ್ನು ಜಪನ ಮಾಡಿದ್ದಾದರೆ ನಮಗೆ ಸಂಪೂರ್ಣ ತೃಪ್ತಿ ಆಗ್ತದೆ ಅದಕ್ಕೆ ಆ ರೀತಿ ಮಾಡಿದಂತ ಎಲ್ಲಾ ಗುರುಜಿಯವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಮತ್ತು ಇನ್ನೂ ಏನಾದರೂ ಬೇಕು ಅಂತಂದ್ರೆ ನಾವು ಅದನ್ನ ಉಪಯೋಗ ಮಾಡಿಕೊಳ್ತೀವಿ ಅಂತಂದ್ರೆ ನಾವು ಔಷಧದ ರೀತಿಯಲ್ಲಿ ಔಷಧ ಗಿಡಗಳನ್ನು ಸಹ ಕೂಡ ಹಚ್ಚಿದ್ದೀವಿ ಅದಕ್ಕೆ ಆಯುರ್ವೇದಿಕ್ ಔಷಧಗಳನ್ನು ಸಹ ಕೂಡ ಸುಮ್ಮನೆ ನಾವು ಒಂದು ಕೆಲವು ತಪ್ಪುಗಳನ್ನು ತಿಂದರೆ ಆರಾಮಾಗ್ತಿರ್ತೈತಿ ನಾವು ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಮಾಡಿ ನಿರಾಶರಾಗ್ತಿರ್ತೀವಿ ಅಂತವರಿಗೂ ಸಹ ಕೂಡ ನಾವು ಪ್ರಥಮ ಚಿಕಿತ್ಸೆಯನ್ನು ಇಲ್ಲಿ ನೀಡ್ತಾ ಇದ್ದೀವಿ ಅಂತ ಹೇಳ್ತಾ ಸಿನ್ನೂರು ತಾಲೂಕಿನ ಎಲ್ಲ ಗುರುಜಿಯವರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಎಲ್ಲರಿಗೂ ತಾವು ಒಬ್ಬರೇ ಮಾಡಿದ ಈ ಕೆಲಸಕ್ಕೆ ಶಿಕ್ಷಣಾಧಿಕಾರಿಗಳು ಎಸ್ ಡಿಎಂಸಿ ಸದಸ್ಯರು ಶಿಕ್ಷಕ ವೃಂದ ಪಾಲಕರ ಸಮೂಹ ಸೇರಿದಂತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರು ಮನಸ್ಸು ಮಾಡಿದರೆ ಏನ್ ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಬಸವರಾಜ್ ಸಾಕ್ಷಿಯಾಗಿದ್ದಾರೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ